ನಾನು ಬೈಕಲ್ಲಿ ಅನ್ಕೊಂಡಿರ್ಲಿಲ್ಲ ಆ ತರ ಕ್ರಿಮಿನಲ್ ಸೆರೆಮನಿ ನೋಡಕ್ಕೆ ಸಿಗುತ್ತೆ ಅಂತ ವಿಡಿಯೋ ಕಾಲ್ ಅಲ್ಲಿ ನೋಡಿದ್ವಿ ಎಂತ ಅಂದ್ರೆ ಓಕೆ ಒಂದು ಪರ್ಸನ್ ಲೈಫ್ ಎಂಡ್ ಆಗುತ್ತೆ ಸಾವು ಸಾವಿನಿಂದ ಭಯ ಎಲ್ಲರಿಗೂ ಇರುತ್ತೆ ಬಟ್ ಅದು ನ್ಯಾಚುರಲ್ ಫಾರ್ಮ್ ಆಫ್ ಲೈಫ್ ಅದು ಲೈಫ್ ಆದ್ಮೇಲೆ ಬಂದೇ ಬರುತ್ತೆ ಬಟ್ ಆ ಒಂದು ಇದು ಟೈಮ್ ಅಲ್ಲಿ ಎಂಡ್ ಮೂಮೆಂಟ್ ಎಂಡ್ ಜರ್ನಿ ಅಂತ ಏನಂತೀವಲ್ವಾ ಆ ಜರ್ನಿ ಅಲ್ಲಿ ಅಟ್ಲೀಸ್ಟ್ ನಮ್ಮ ಅಕ್ಕಪಕ್ಕ ಇರೋರು ನಮ್ಮ ಕಲ್ಚರ್ ನಮ್ಮ ಟ್ರೆಡಿಷನ್ಸ್ ಪ್ರಕಾರ ಪೂಜೆ ಎಲ್ಲ ಕಸ್ಟಮ್ ಟ್ರೆಡಿಷನ್ಸ್ ಪ್ರಕಾರ ಏನು ಮಾಡ್ತೀವಿ ಅದನ್ನ ನಾವು ಅಟ್ಲೀಸ್ಟ್ ನಾವು ಪ್ರಾಪರ್ ರೈಟ್ ಸೆರೆಮನೀಸ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ ಫ್ಯಾಮಿಲಿ ಮೆಂಬರ್ಸ್ ಅದನ್ನು ಮಾಡಕ್ಕೆ ಆಗ್ತಿಲ್ಲ ಯಾರಿಗೂ ಬೇರೆ ಇದು ಪಿಪಿಎ ಕಿಟ್ ಹಾಕಿರೋರು ಎಲ್ಲಿ ಈ ತರ ನಾವು ಮಾಡ್ತಾ ಇರೋದು ರಾಷನ್ ಕಿಟ್ ಡಿಸ್ಟ್ರಿಬ್ಯೂಷನ್ ಇವ್ರ ತರ ವಾಲಂಟಿಯರ್ಸ್ ಬೆಂಕಿ ಹಾಕ್ತಾರೆ ಆಮೇಲೆ 2 ಪೀಪಲ್ ಟು 3 ಪೀಪಲ್ ಮ್ಯಾಕ್ಸಿಮಮ್ ಅಲೌಡ್ ಇದ್ದಾರೆ ಅದಕ್ಕಿಂತ ಜಾಸ್ತಿ ಜನನೂ ಅಲೌಡ್ ಇಲ್ಲ ಇಷ್ಟು ಅಂದ್ರೆ ನಾವು ಅನ್ಕೊಂಡಿಲ್ಲ ಯಾವ ಮನುಷ್ಯ ಅನ್ಕೊಂಡಿರುತ್ತೆ ಈ ತರ ಕಾಲ ನೋಡಕ್ಕೆ ಸಿಗುತ್ತೆ ನಮಗೆ ಅಂತ ಹೇಳಿ ವೆರಿ ಸ್ಯಾಡ್ ಇಟ್ ವಾಸ್ ನಾವು 20 ಜನ ಐ ಮೀನ್ ಕ್ಲೋಸೆಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಅವರ ಅಪ್ಪ ಅಮ್ಮ ಅಟೆಂಡ್ ಮಾಡಕ್ಕೆ ಆಗಿಲ್ಲ ವಯಸ್ಸವರು ಅವರ ಏಜ್ 52 ಸೊ ಅವರ ಅಪ್ಪ ಅಮ್ಮ ಅಟೆಂಡ್ ಮಾಡಕ್ಕೆ ಆಗಿಲ್ಲ ಅವರ ಫಾದರ್ಗೆ ಇನ್ಸೋಮ್ನಿಯಾ ಇದೆ ಅವ್ರ ಬ್ರದರ್ ಡೆಲ್ಲಿಯಲ್ಲಿದ್ದ ಡೆತ್ ಆಗ್ಬೇಕಾದ್ರೆ ಅವರು ಬಾಡಿ ಮತ್ತೆ ಅವ್ರು ಇದ್ದಿದ್ದು ಬಾಂಬೆಯಲ್ಲಿ ವಿಡಿಯೋ ಕಾಲ್ ಅಲ್ಲಿ ನೋಡಿದೀವಿ ಕ್ರಮೇಶ್ ಅನ್ನು ನೋಡಿ ಫ್ಯಾಮಿಲಿ ಇದ್ದಿದ್ದು ಅಂತೂ ಹೋಗಿದ್ದಾರೆ ನೋಡಿ ಏರ್ಪೋರ್ಟ್ ಇಳಿದ ತಕ್ಷಣ ರೋಡ್ ಅಲ್ಲೆಲ್ಲ ಪೀಪಲ್ ಬಿದ್ದಿದ್ದಾರೆ ಏನಿಲ್ಲ ಅಂತ ಅಂದ್ಬಿಟ್ಟು ರೋಡ್ ಅಲ್ಲಿ ಸಾಯ್ತಾರೆ ನಾ ನೈಟ್ ಬೆಳಗ್ಗೆ ಬ್ಯಾಂಗ್ಳೂರ್ಗೆ ಎಷ್ಟು ಬೇಗ ಎಲ್ಲ ಸೆಟ್ ಮಾಡಿದ್ದಾರೆ ಮೈಸೂರಲ್ಲಿ ಆ ಥರ ನೋಡೋಕ್ಕೆ ನನಗಂತೂ ಶಕ್ತಿ ಇಲ್ಲ ಬೇಜಾರಾಗುತ್ತೆ ಆ್ಯಕ್ಚುಲಿ ಸಿಚುವೇಶನ್ ಬಗ್ಗೆ ಹೇಳಬೇಕು ಅಂದರೆ ಇವಾಗ ಇಂಡಿಯಾನಲ್ಲಿ ಇಷ್ಟು ರೇಟಲ್ಲಿ ಡೆತ್ಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾರೂ ಆ್ಯಂಡ್ ಅನ್ಫಾರ್ಚುನೇಟ್ ಇಟ್ ಇಸ್ ಯಾಕಂದರೆ ನಮ್ಮ ಕಂಟ್ರಿ ವಾಸ್ ಅಹೆಡ್ ಆಫ್ ಎವ್ರಿಬಡಿ ಆ್ಯಂಡ್ ಸಡನ್ ಆಗಿ ನಾವು ವಿವ್ ಕಮ್ ಯು ನೋ ಬಿಹೈಂಡ್ ಎವ್ರಿಬಡಿ ಇನ್ ಟರ್ಮ್ಸ್ ಆಫ್ ವ್ಯಾಕ್ಸಿನೇಷನ್ಸ್ ಇನ್ ಟರ್ಮ್ಸ್ ಆಫ್ ಆಕ್ಸಿಜನ್ ಅಂದರೆ ಉಸಿರಾಡೋಕ್ಕೂ ಆಕ್ಸಿಜನ್ ಇಲ್ಲ ಅಂದರೆ ಐ ಮೀನ್ ಎಷ್ಟು ಬೇಜಾರಾಗ್ತಾ ಇದೆ ಬಿಕಾಸ್ ನಮಗೂ ನಮ್ಮ ಟ್ರಸ್ಟಲ್ಲಿ ನಮಗೂ ತುಂಬ ಕಾಲ್ಸ್ ಬರುತ್ತೆ ದಿನ ಕಾಲ್ಸ್ ಬರ್ತಾ ಇದೆ ಫಾರ್ ಹಾಸ್ಪಿಟಲ್ ಬೆಡ್ಸ್ ಫಾರ್ ಆಕ್ಸಿಜನ್ ಸಿಲಿಂಡರ್ಸ್ ಫಾರ್ ಎನಿ ಸಾರ್ಟ್ ಆಫ್ ಕೋವಿಡ್ ಹೆಲ್ಪ್ ಸೊ ನಾವು ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಕಡೆಯಿಂದ ಬಟ್ ನಾವು ಅಂದ್ಕೊಂಡಿರಲಿಲ್ಲ ದಟ್ ಕರ್ನಾಟಕ ವಿಲ್ ರೀಚ್ ಅ ಸ್ಟೇ ಲೈಕ್ ಅ ಪೊಸಿಷನ್ ಲೈಕ್ ದಿಸ್ ಬಟ್ ಆದ್ರೂ ಎವ್ರಿಬಡಿ ಇಸ್ ಟ್ರೈಯಿಂಗ್ ದ ಲೆವೆಲ್ ಬೆಸ್ಟ್ ವ್ಯಾಕ್ಸಿನೇಷನ್ಸ್ ಆ್ಯಕ್ಚುಲಿ ಜೆನ್ಯೂನ್ ಆಗಿ ವ್ಯಾಕ್ಸಿನೇಷನ್ಸ್ ಇಲ್ಲ ಶಾರ್ಟೇಜ್ ಇದೆ ಬಟ್ ಯಾರ್ಯಾರು ರಿಜಿಸ್ಟರ್ ಮಾಡಿದಾರೋ ಡೆಲ್ಲಿ ಅಂತೂ ಇಸ್ ಎಕ್ಸ್ಟ್ರೀಮ್ಲಿ ಮಿಸರಬಲ್ ತುಂಬ ಬೇಜಾರಾಗುತ್ತೆ ಬಿಕಾಸ್ ಐ ಹ್ಯಾವ್ ಅ ಲಾಟ್ ಆಫ್ ರಿಲೇಟಿವ್ಸ್ ಹೂ ಲಿವ್ ಇನ್ ನಾರ್ತ್ ಇಂಡಿಯಾ ಸೊ ನನಗೆ ಹೇಳ್ತಾ ಇರ್ತಾರೆ ಏನು ಕಂಡೀಷನ್ ಇದೆ ತುಂಬ ಕೆಟ್ಟದು ಬಾಂಬೆ ಅಂತೂ ಒಬ್ವಿಯಸ್ಲಿ ಮೈ ಬ್ರದರ್ ನನ್ನ ಸ್ವಂತ ತಮ್ಮ ಬಾಂಬೆಯಲ್ಲಿದ್ದಾನೆ ಸೊ ಆ್ಯಂಡ್ ನನಗೆ ಅಲ್ಲಿಂದ ಪೊಸಿಷನ್ ತುಂಬ ಕೆಟ್ಟದಾಗಿದೆ ಬೆಂಗಾಲ್ದು ಕೆಟ್ಟದಾಗಿದೆ ಬಟ್ ದ ಓನ್ಲಿ ಥಿಂಗ್ ವಿ ಕ್ಯಾನ್ ಪ್ರೇ ರೈಟ್ ನೌ ಇಸ್ ಆಟ್ ಆದಷ್ಟು ಬೇಗ ಒಂದು ಮಾಸ್ ಪ್ರೊಡಕ್ಷನ್ ಆ್ಯಂಡ್ ಮಾಸ್ ವ್ಯಾಕ್ಸಿನೇಷನ್ ಡ್ರೈವ್ ಆಗುತ್ತೆ ಅದರಿಂದ ಐ ಥಿಂಕ್ ವ್ಯಾಕ್ಸಿನೇಷನ್ ಬಂದರೆ ವಿಲ್ ಹ್ಯಾವ್ ದ ಮೋರ್ ರೆಸಿಸ್ಟೆನ್ಸ್ ಟು ಫೈಟ್ ಕರೋನಾ ಆ್ಯಂಡ್ ಬೀಟ್ ಕರೋನಾ ಇವಾಗ ಇನ್ನೊಂದು ಒಳ್ಳೆಯ ವಿಷಯ ಏನಂದರೆ ಅ ಲಾಟ್ ಆಫ್ ವೆರಿ ಸೀನಿಯರ್ ಪ್ರೊಫೆಷನಲ್ಸ್ ಆ್ಯಂಡ್ ಪೀಪಲ್ ಹ್ಯಾವ್ ಸೆಡ್ ದಟ್ ದ ಡೌನ್ಫಾಲ್ ಆಫ್ ಕರೋನಾ ಹ್ಯಾಸ್ ಸ್ಟಾರ್ಟೆಡ್ ಅದನ್ನು ಇವಾಗ ಸ್ಟಡೀಸ್ ಆ್ಯಂಡ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ದಟ್ ಇವಾಗ 14 ಡೇಸ್ ಆ ವೈರಸ್ ಬಾಡಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಸೊ ದಯವಿಟ್ಟು ನಿಮಗೆ ಕರೋನಾ ಆಗಬಾರ್ದು ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ ಮತ್ತು ವಿ ವಿಶ್ ಆ್ಯಂಡ್ ಪ್ರೇ ಫಾರ್ ಎವ್ರಿಬಡಿ ಬಟ್ ಅಕಸ್ಮಾತ್ ಆದರೆ ಪ್ಲೀಸ್ ಈಟ್ ಪ್ರಾಪರ್ ಮೀಲ್ಸ್ 3-4 ಟೈಮ್ಸ್ ಒಂದು ಡೇಯಲ್ಲಿ ಹೆಲ್ದಿ ಮೀಲ್ಸ್ ತಿನ್ನಬೇಕು ಮತ್ತು 3 liters ಅಟ್ಲೀಸ್ಟ್ ಮಿನಿಮಮ್ ನೀರು ಕುಡಿಬೇಕು ಫ್ಲೂಯಿಡ್ಸ್ ಕುಡಿಬೇಕು ಯಾಕಂದರೆ ನಾವು ಹೆಲ್ತ್ ಅಪ್ಸೆಟ್ ಆದಾಗ ಸಡನ್ ಆಗಿ ನಾವು ಊಟ ಬಿಟ್ಬಿಡ್ತೀವಿ ನೀರು ಬಿಟ್ಬಿಡ್ತೀವಿ ಅದನ್ನು ಬಿಡಬಾರ್ದು ಇಫ್ ಯು ವಾಂಟ್ ಟು ಬೀಟ್ ಕರೋನಾ ಇದು 2 ಥಿಂಗ್ಸ್ನ ದಯವಿಟ್ಟು ಫಾಲೋ ಮಾಡಿ ಯು ವಿಲ್ ಬಿ ಏಬಲ್ ಟು ಬೀಟ್ ಇಟ್ ಕೈ ಮುಗಿದು ನಾನು ತುಂಬಾ ಸಾರಿ ಮತ್ತು ಬೇಜಾರ್ ಮತ್ತು ಐ ವಾಂಟ್ ಟು ಸೇ ಸಾರಿ ಫಾರ್ ಎವ್ರಿಬಡೀಸ್ ಪರ್ಸ್ನಲ್ ಲಾಸಸ್ ಯಾಕಂದರೆ ಒಂದು ಪರ್ಸನ್ನ ಪರ್ಸ್ನಲ್ ಲಾಸ್ ಆದಾಗ ಅದನ್ನು ನಾವು ಕಂಪ್ಯಾರಿಸನ್ನು ಮಾಡೋಕ್ಕಾಗಲ್ಲ ಅದನ್ನು ನಾವು ಅನ್ಸ್ಕೊಳ್ಳೋಕ್ಕೂ ಆಗಲ್ಲ ಸೊ ಐ ಆಮ್ ರಿಯಲಿ ಸಾರಿ ಫಾರ್ ಆಲ್ ಯುವರ್ ಲಾಸ್ ಬಟ್ ಧೈರ್ಯವಾಗಿರಿ ದಯವಿಟ್ಟು ಇದನ್ನು ಯಾರ್ಯಾರು ಕ್ಯಾಶುವಲಾಗಿ ತಗೋತಾ ಇದ್ದಾರೆ ತುಂಬ ಜನ ಇನ್ನೂ ಕ್ಯಾಶುವಲಾಗಿ ತಗೋತಾ ಇದ್ದಾರೆ ಮಾಸ್ಕ್ ಹಾಕೋತಾ ಇಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಓಡಾಡ್ತಾ ಇದ್ದಾರೆ ರೋಡ್ಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ಅರ್ಥ ಆಗುತ್ತೆ ನನಗೆ ದಯವಿಟ್ಟು ಮನೆಯಲ್ಲಿರಿ ದಯವಿಟ್ಟು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ ಹೆಲ್ದಿ ಮೀಲ್ಸ್ ತಗೊಳ್ಳಿ ಯಾರ್ಯಾರು ಕರೋನಾ ಬಂದಿದೆ ಅವರು ಕೂಡ ಮೆಂಟಲಿ ಸ್ಟ್ರಾಂಗ್ ಆಗಿ
ಆಗಿರಬೇಕು. ಇವಾಗ ನೀವು ಮೆಂಟಲಿ ಸ್ಟ್ರಾಂಗ್ ಇದ್ರೆ ಎಲ್ಲ ಸಾಲ್ವ್ ಆಗುತ್ತೆ. ನಮ್ಮ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಕಡೆಯಿಂದ ಎಷ್ಟು ಹೆಲ್ಪ್ ಆಗ್ತಿದೆ ಮಾಡ್ತಾನೆ ಇದ್ದಾರೆ. ಬಟ್ ನಾವು ಎಲ್ಲರೂ ನಮ್ಮ ಜೊತೆನೇ ಇದ್ದೀವಿ. ನಿಮ್ಮ ನಾವು ಎಲ್ಲರೂ ಒಬ್ರೊಬ್ರು ಹೆಲ್ಪ್ ಮಾಡಿ ಮುಂದೆ ಹೋಗಬೇಕು, ಈ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಹುಡುಕಬೇಕು. ಸೊ ಗೈಸ್ ಒಟ್ಟೆಗಿರಿ, ನೀವು ಇನ್ನೊಬ್ರು ಪರ್ಸನ್ನ ಹೆಲ್ಪ್ ಮಾಡಿ, ಯಾವ ಕಡೆಯಿಂದ ಆದರೆ ಎಷ್ಟಾದರೂ ಮಾಡಿ, ಬಟ್ ಒಬ್ರೊಬ್ರ ಜೊತೆ ನಿಂತ್ಕೊಂಡು ಬರ್ತಾ ಇರ್ತದೆ. ಮಾತಾಡಿ.